ಓಕೆ, ಯಾರ ಅಭಿಮಾನಿ ನೀವು? ನಾವು ಯಶ್. ಯಶ್ ಅಭಿಮಾನಿ? ಎಷ್ಟೊಂದು ಐದು ಫಿಲಂ ಹೆಸರು ಹೇಳಿ. ರಾಮಾಚಾರಿ, ಹೆಬ್ಬುಲಿ ಹೆಬ್ಬುಲಿ, ಕೆ ಜಿ ಎಫ್, ಮತ್ತೆ ಕಿರಾತಕ. ಇಲ್ಲ, ಲವ್ ಮ್ಯಾರೇಜ್ ಅಂದ್ರೆ ನಮ್ಗೆ ಗೊತ್ತಿದ್ದು ಗೊತ್ತಿದ್ದು ಅಳ್ಳಿಗೆ ಬೀಳೋದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲಾರು ಸೇರ್ಕೊಂಡು ಅಳ್ಳುತ್ತೆ. ಯಾವ್ದು ಕಾಲೇಜ್ ಅಲ್ಲಿ ಲವ್ ಗಿವ್ ಎಲ್ಲ ಏನು ಇಲ್ಲ? ಇಲ್ಲ ಇಲ್ಲ, ಆ ತರ ಇರುತ್ತೆ. ನಿಮ್ ಅಣ್ಣವರೆಲ್ಲ ಇದಾರೆ ಅಂತ ನೀವ್ ಹೇಳ್ತಿಲ್ಲ. ನೀವ್ ಯಾರು ಇಷ್ಟಪಟ್ಟಿರ್ತೀರಾ? ಓಕೆನಾ, ಕರೆಕ್ಟ್ ಆಗಿ ನಿಮ್ ಅಪ್ಪ ಅಮ್ಮ ಕರ್ಕೊಂಡು ಹಂಗ ನಿಲ್ಲಿಸ್ತೀರಾ? ಹಿಂಗೆ ಪಕ್ಕ ಮತ್ತೆ ಇಷ್ಟಪಡಲ್ಲ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ. ನಾನೇನು ಹೇಳಕ್ ಆಗಲ್ಲ ಅಕ್ಕ, ಯಾಕಂದ್ರೆ ಇಬ್ರು ಮೋಸ ಮಾಡೋರು ಇದಾರೆ ಇವಾಗ. ಮತ್ತೆ ಹುಡುಗಿ ಸಪೋರ್ಟ್ ಮಾಡಲ್ವಾ ನೀವು? ಹುಡುಗಿರು ಸರಿ ಇಲ್ಲ ಅಕ್ಕ, ಈಗಿನ ಜನರೇಷನ್ ಅಲ್ಲಿ ಹುಡುಗಿರು ಸರಿ ಇಲ್ಲ ಅಕ್ಕ, ಈಗಿನ ಜನರೇಷನ್ ಅಲ್ಲಿ. ಟು ಬಿ ಫ್ರಾಂಕ್, ಯಾರು ಸರಿ ಇಲ್ಲ ನನ್ ಪಕ್ಕ, ಯಾರು ಸರಿ ಇಲ್ಲ ನನ್ ಪಕ್ಕ. ಈಗ ನಿಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ಅಲ್ವಾ, ನಿಮ್ ಪ್ರಕಾರ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ಗೂ ಇರೋ ಡಿಫ್ರೆನ್ಸ್ ಏನು? ಇಲ್ಲ, ಲವ್ ಮ್ಯಾರೇಜ್ ಅಂದ್ರೆ ನಮ್ಗೆ ಗೊತ್ತಿದ್ದು ಗೊತ್ತಿದ್ದು ಅಳ್ಳಿಗೆ ಬೀಳೋದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲರೂ ಸೇರ್ಕೊಂಡು ಅಳ್ಳುತ್ತಾರೆ ಅಷ್ಟೇ. ನೀವು ತುಂಬಾ, ನೀವು ನಿಜವಾಗ್ಲೂ ಪಕ್ಕಾ ದರ್ಶನ ಅಭಿಮಾನಿ ಅಂತ ನೀವು ಪ್ರೂವ್ ಮಾಡ್ತೀರಾ. ಮ್ಯಾಮ್ ನೀವ್ಯಾಕೆ ಏನು ಮಾತಾಡ್ತಿಲ್ಲ? ನಿಮ್ಮ ಅಭಿಪ್ರಾಯ ಏನ್ ಮ್ಯಾಮ್ ಲವ್ ಮ್ಯಾರೇಜು ಮತ್ತೆ ಅರೇಂಜ್ ಮ್ಯಾರೇಜ್? ಪರವಾಗಿಲ್ಲ, ಭಯ ಪಡ್ಬೇಡಿ ಸರ್, ಏನ್ ಹೇಳಲ್ಲ ಸರ್, ಏನು ಅನ್ಬೇಡಿ. ಹೇಳಿ ಹೇಳಿ, ಏನ್ ನಿಮ್ ಅಭಿಪ್ರಾಯ ಏನು? ಎರಡು ಒಂದೇ ಅನ್ಕೊಂಡೆ. ಆದ್ರೆ ಅದೇ ಇವ್ರು ಹೇಳ್ದಂಗೆ ಮನೇಲಿ ನೋಡಿ ಮದ್ವೆ ಮಾಡ್ತಾರೆ, ಏನಾದ್ರು ಪ್ರಾಬ್ಲಮ್ಸ್ ಆದ್ರೂ ಮನೆಯವರೇ ಫೇಸ್ ಮಾಡ್ತಾರೆ, ಲವ್ ಮ್ಯಾರೇಜ್ ಎಲ್ಲ ಆತರ ಆಗಲ್ಲ. ಓಕೆ, ಇವಾಗ ನಿಮ್ಗೆ ಅದನ್ನೇ ಬರ್ತಾ ಇದೀನಿ ಸರ್. ಇನ್ನು ಮದ್ವೆ ಆಯ್ತಾ? ಮದ್ವೆ ಆಗಿದ್ಯಾ ನಿಮ್ಗೆ? ಓ, ಮದ್ವೆ ಆಗಿದೆ. ನಾ ಸೀರಿಯಸ್ ಆಗಿ ಇನ್ನೂ ಮದ್ವೆ ಆಗಿಲ್ಲ ನಿಮ್ದು? ಓಕೆ ಓಕೆ, ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ನಿಮ್ದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಏನಾ? ನೀವು ಯಾಕೆ ಯಾವ್ದು ಕಾಲೇಜ್ ಅಲ್ಲಿ ಲವ್ ಗಿವ್ ಎಲ್ಲ ಏನು ಇಲ್ವಾ? ಇಲ್ಲ ಇಲ್ಲ, ಆ ತರ ಏನು ಇಲ್ಲ. ನಿಮ್ಮ ಹೆಸರು? ಯಾಶಿಕಾ. ಯಾಶಿಕಾ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೀರಾ. ಮಲೇಶಿಯಾ ಒಂದ್ ಯಾಕೆ ಬಂದ್ರಿ? ಆಕ್ಚುಲಿ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ವಿ. ಬಂಕ್ ಕೊಡಿದ್ರ ಅಥವಾ ಏನು? ಇಲ್ಲ, ಎಕ್ಸಾಮ್ ಇತ್ತು. ಯಾವ ಕಾಲೇಜ್ ಓದ್ತಿರೋದು? ಇವಾಗ ಶೇಷಾದ್ರಿಪುರಂ. ಶೇಷಾದ್ರಿಪುರಂ ಕಾಲೇಜು. ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ನಾವ್ ಪಕ್ಕ ಅರೇಂಜ್. ಪಕ್ಕ ಅರೇಂಜ್ ಮ್ಯಾರೇಜ್ ನೋಡ್ತಾ ಇದಾರೆ ಅಂತ ಏನಾದ್ರು ಹೇಳ್ತಿದ್ರೆ ಏನು? ಇಲ್ಲ, ಅರೇಂಜ್ ಮ್ಯಾರೇಜ್. ಓಕೆ, ಯಾರ ಅಭಿಮಾನಿ ನೀವು? ನಾವ್ ಯಶ್. ಯಶ್ ಅಭಿಮಾನಿನಾ? ಓಕೆ, ಎಷ್ಟೊಂದು ಐದು ಫಿಲಂ ಹೆಸರು ಹೇಳಿ. ರಾಮಾಚಾರಿ, ಹೆಬ್ಬುಲಿ ಹೆಬ್ಬುಲಿ, ಕೆ ಜಿ ಎಫ್, ಮತ್ತೆ ಕಿರಾತಕ. ಯಶ್ ಅಭಿಮಾನಿ ಅಲ್ವಾ? ಓಕೆ, ಡನ್, ಸೂಪರ್. ಇವಾಗ ಒಂದ್ ಇವಾಗ ಏನಾದ್ರು ಒಂದ್ ಇನ್ಸಿಡೆಂಟ್, ಒಂದ್ ಸಿಚುವೇಶನ್ ಬರುತ್ತೆ, ನೀವ್ ಯಾರು ಇಷ್ಟಪಟ್ಟಿರ್ತೀರಾ? ಓಕೆನಾ, ಡೈರೆಕ್ಟ್ ಆಗಿ ನಿಮ್ ಅಪ್ಪ ಅಮ್ಮ ಕರ್ಕೊಂಡು ನಿಲ್ಲಿಸ್ತೀರಾ? ಹಿಂಗೆ ಪಕ್ಕ ಪಕ್ಕ. ಮತ್ತೆ ಇಷ್ಟಪಡಲ್ಲ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ? ಅರೇಂಜ್, ನಾನ್ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಹಂಗನ್ಬಿಟ್ಟು ಆ ತರ ಸಿಚುಯೇಷನ್ ಬಂದಾಗ ನೀವ್ ಕೇಳಿದ್ದೇನು? ಆ ತರ ಸಿಚುಯೇಷನ್ ಬಂದ್ರೆ ಏನ್ ಮಾಡ್ತೀರಾ? ಒಪ್ಕೊಂತರ ನಿಮ್ ಮನೇಲಿ? ಅಮ್ಮನೇಲಿ ಒಪ್ಪಲ್ಲ, ಅದಕ್ಕೆ ನಾನು ಅರೇಂಜ್ ಮ್ಯಾರೇಜ್ ಆಗೋದು. ಎಷ್ಟು ಕ್ಲೆವರ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಓಕೆ, ಇವಾಗಿನ ಒಂದು ಜನರೇಷನ್ ಅಲ್ಲಿ ಪ್ರೀತಿ ಅನ್ನೋದು ಒಂಥರ ಡಿಫ್ರೆಂಟ್ ಆಗಿದೆ. ಹಳೆ ವಿಂಟೇಜ್ ಲವ್ ತರ ಇಲ್ಲ. ಇವಾಗಿನ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ? ನಾನೇನು ಹೇಳಕ್ ಆಗಲ್ಲ ಅಕ್ಕ, ಯಾಕಂದ್ರೆ ಇಬ್ರು ಮೋಸ ಮಾಡೋರು ಇದಾರೆ ಇವಾಗ. ಇವಾಗ ಗರ್ಲ್ಸ್ ತರ ಮಾತಾಡಕ್ ಹೋಗಲ್ಲ, ನನ್ ಬಾಯ್ಸ್ ತರ ಮಾತಾಡಕ್ ಹೋಗಲ್ಲ. ಲವ್ ಅಲ್ಲಿ ಟ್ರೂ ಆಗಿರ್ಬೇಕಂದ್ರೆ ಇಬ್ರಿಗೂ ಟ್ರೂ ಆಗಿರ್ಬೇಕು ಅಕ್ಕ. ಒಬ್ರು ಮೋಸ ಮಾಡಿದ್ರು ಎಲ್ಲಾ ಲವ್ ಅಲ್ಲೂ ಇಲ್ಲ, ಹುಡ್ಗ ಸರಿ ಇರ್ತಾರ ಇಲ್ಲ ಹುಡ್ಗ ಸರಿ ಇರ್ತಾರೆ, ಆತರ ಇಬ್ರು ಟ್ರೂ ಆಗಿರೋದ್ರೆ ಇರಕ್ಕ. ಮತ್ತೆ ಹುಡುಗಿಗೆ ಸಪೋರ್ಟ್ ಮಾಡಲ್ವಾ ನೀವು? ಹುಡುಗಿರು ಸರಿ ಇಲ್ಲ ಅಕ್ಕ, ಈಗಿನ ಜನರೇಷನ್ ಅಲ್ಲಿ. ಟು ಬಿ ಫ್ರಾಂಕ್, ಯಾರು ಸರಿ ಇಲ್ಲ ನನ್ ಪಕ್ಕ. ಓಕೆ, ಮಲೇಶ್ವರಂಗೆ ಶಾಪಿಂಗ್ ಏನ್ ಮಾಡಿದ್ವಿ? ಶಾಪಿಂಗ್ ಏನು ಮಾಡಿಲ್ಲ ಅಕ್ಕ, ಆಕ್ಚುಲಿ ತಗೋಬೇಕು ನನ್ ಫ್ರೆಂಡ್ ದುಪ್ಪಟ್ಟ ಏನೋ ಬೇಕು ಅಂತ ಅದಕ್ಕೆ. ಓಕೆ, ಸೂಪರ್.